ಅದಕ್ಕೆ ನಮಗೆ ಪಾರದರ್ಶಕವಾಗಿ ಬೆಲೆ ಸಿಗ್ತಾ ಗ್ಯಾರಂಟಿ ಇದ್ರು ನಮ್ಗೆ ಅನಾಪ್ತಿಕ ಗ್ಯಾರಂಟಿ ಡೆಲ್ಲಿ ಅವ್ರು ಬರ್ತಾರೆ ವ್ಯಾಪಾರ ಮಾಡ್ತಾರೆ ಅವರು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ತರ್ಡ್ ಗ್ರೇಡ್ ಇಟ್ಕೊಂಡು ಹೋಗ್ತಾರೆ ಮತ್ತೆ ಕಡೆಯಲ್ಲಿ ಬಂದಿದ್ದಂಥ ಕಾಯಿ ಯಾರು ಇಟ್ಕೊಳ ಅದು ಒಂದು ಸಮಸ್ಯೆ ಇದೆ ಎ ಪಿ ಎಂ ಸಿಗಳು ಕಡೆಯದ ಮುಚ್ಚು ಬರುವಂಥ ಪರಿಸ್ಥಿತಿ ಬರೋತಿದೆ ಇವಾಗ ಟಮಾಟಾಗೆ ಈ ಸರಿ ಬರೀ ಬಿಂಗಿ ಬಂತು ಅಲ್ಲಿ ಕೋಳಿ ಕೂಡ ಹಾಕೋಣ ಇಲ್ಲಿ ವ್ಯಾಪಾರ ಹತ್ರ ಇಟ್ಕೊಂಡು ಹೋಗ್ತಾರೆ ಆದರೆ ಎ ಪಿ ಎಂ ಸಿ ಕಾಯ್ದೆ ತಿಳ್ಕೊಂಡು ಎ ಪಿ ಎಂ ಸಿಗೆ ಇಲ್ಲ ಅಂತ ಇನ್ನು ಎಲ್ಲಿ ವ್ಯಾಪಾರ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಬಿಡ ಮಾತಾಡೋದು ಈಗ ನಮಗೇನು ಹಳೆ ಎ ಪಿ ಎಂ ಸಿ ಕಾಯ್ದೆ ಮುಂದುವರಿಸಿ ನಮ್ಮ ಟೊಮ್ಯಾಟೋ ಮಾರ್ಕೆಟ್ ಜಾಗದ ಸಮಸ್ಯೆ ಇವತ್ತೊಂದು ಹೆಂಗೆ ಸುಮಾರು ಒಂದ್ ನಿಮಿಷ ಹೇಳ್ಬಿಡ್ತೀವಿ ನೀವು ಸದನ ಸಮಿತಿ ಬಂದಿದ್ದೀರಾ ನೀವು ಸರ್ಕಾರಕ್ಕೆ ಒಳ್ಳೆ ವರದಿ ಕೊಡಬೇಕು ನಮ್ಗೆ ವರದಿ ಆದಮೇಲೆ ನಮಗೆ ನ್ಯಾಯ ಸಿಗ್ತದೆ ಅವರು ಎ ಪಿ ಎಂ ಸಿ ಮುಚ್ಚಿ ಹಾಕಿದ್ರೆ ನಾವು ಎಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ ಎ ಪಿ ಎಂ ಸಿ ಇರಲೇಬೇಕು ನಮಗೆ ಹೊಸ ಕಾಯ್ದೆ ಬಂದ್ರೆ ಏನೆಲ್ಲ ಕಷ್ಟ ರೈತರಿಗೆ ಎಲ್ಲರಿಗೂ ಗೊತ್ತಿರುತ್ತದೆ ಹಾಗಾಗಿ ಹೊಸ ಕಾಯ್ದೆ ಈಗೇನು ಇಂಪ್ಲಿಮೆಂಟೇಷನ್ ಆಗಿದೆ ಪೂರ್ತಿಯಾಗಿ ಇಂಪ್ಲಿಮೆಂಟೇಷನ್ ಆಗಬಾರ್ದು ರದ್ದಾಗಬೇಕು ಹಳೆ ಕಾಯ್ದೆ ಬನ್ನಿ ನೀವು ಅಲ್ಲಿ ನಿಮಗೆ ಕರೆದಿಲ್ಲ.